ಗಜೇಂದ್ರಗಡ ಶಿವಾಜಿ ಮಹಾರಾಜರ ಕೋಟೆ ಬನ್ನಿ ನೋಡೋಣ ನೋಡಿ ಸ್ಟೆಪ್ಸ್ ಎಲ್ಲ ನೀಟಾಗಿವೆ ಅದ್ಭುತವಾದಂತಹ ಗುಡ್ಡದಲ್ಲಿ ಕೋಟೆ ನಿರ್ಮಾಣ ಮಾಡಿದ್ದಾರೆ ಹೊಸ ವರ್ಷದ ಪ್ರಯುಕ್ತವಾಗಿ ಒಂದು ಸಣ್ಣ ಟ್ರೆಕ್ಕಿಂಗ್ ಗಜೇಂದ್ರಗಢದಲ್ಲಿರುವ ಶಿವಾಜಿ ಮಹಾರಾಜರು ಅವರ ಕೋಟೆ ಬನ್ನಿ ಹೋಗೋಣ ಗಜೇಂದ್ರಗಡ ಊರಲ್ಲಿ ಶಿವಾಜಿ ಮಹಾರಾಜ್ ಅವರ ಕೋಟೆಯನ್ನು ಹತ್ತಾ ಇದ್ದೀವಿ ಇಂದು ಹೊಸ ವರ್ಷ 2023 ಜನವರಿ 1 ಒಂದು ಹೊಸ ವರ್ಷದ ನೆನಪಿಗಾಗಿ ಒಂದು ಸಣ್ಣ ಟ್ರೆಕ್ಕಿಂಗ್ ಎಷ್ಟು ಅದ್ಭುತವಾದ ಜಾಗ ಇದೆ ನೀವು ಗಜೇಂದ್ರಗಡಕ್ಕೆ ಬಂದರೆ ಈ ಒಂದು ಕೋಟೆಯ ಅಂದವನ್ನು ಸವಿಯಿರಿ ಚೆನ್ನಾಗಿದೆ ಭಾಳ ಪ್ಲೇಸು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇಲ್ಲೇ ಮೇಲೆ ಹನುಮಾನ್ ದೇವ್ರ ಗುಡಿ ಇದೆ ಬನ್ನಿ ನೋಡೋಣ ನೋಡಿ ಎಷ್ಟು ಅದ್ಭುತವಾದಂಥ ಆಂಜನೇಯನ ದೇವಸ್ಥಾನ ಶಿವಾಜಿ ಮಹಾರಾಜನ ಕೋಟೆಯಲ್ಲಿ ಜೈ ಶ್ರೀರಾಮ್ ವೆರಿ ಗುಡ್ ನೋಡಿ ಗಜೇಂದ್ರಗಡ ನಗರದ ವಿಹಂಗಮ ನೋಟ ಶಿವಾಜಿ ಮಹಾರಾಜ್ ಕೋಟೆಯ ಮೇಲಿನಿಂದ ಅದ್ಭುತವಾದಂಥ ದೃಶ್ಯ ನೋಡಿ ಎಷ್ಟು ಅದ್ಭುತವಾದಂಥ ಒಂದು ಕೋಟೆ ಎಷ್ಟು ದೊಡ್ಡ ಸೈಜಿನ ಕಲ್ಲುಗಳಿದಾವೆ ನೋಡಿ ನೋಡಿ ಇಲ್ಲಿ ಬನ್ನಿ ನೋಡೋಣ ನಾನಿಲ್ಲಿ ಕೈ ಮಾಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ 5.5 feet ಮೇಲೆ ಎತ್ತರದ ಕಲ್ಲುಗಳು ಈ ಬಂಡೆಯನ್ನು ನೋಡಿ ಅಷ್ಟು ವಿಸ್ತಾರವಾಗಿದೆ ಇಲ್ಲಿ ಒಂದಿರೋ ಚಿತ್ರ ಇದೆ ಸರಿಯಾಗಿ ಗಮನಿಸಿ ಏನಿರ್ಬೋದು ನೀವೇ ನೋಡಿ ನನಗೆ ಕಮೆಂಟ್ನಲ್ಲಿ ಹಾಕಿ ನೋಡಿ ಮೇಲೆ ಇಲ್ಲಿ ಶಿವಾಜಿ ಮಹಾರಾಜರು ಕುದುರೆ ಮೇಲೇ ಈ ಗುಡ್ಡವನ್ನು ಹತ್ತಿದ್ರು ಅಂತ ಒಂದು ಪ್ರತೀತಿ ಇದೆ ಅದರ ತಕ್ಕಾಗಿನೇ ಇಲ್ಲಿ ಅದರ ಚಿತ್ರ ಇದೆ ಕುದುರೆ ಮೇಲೆ ರಾಜನ ಚಿತ್ರ ಸಿಂಹಗಳ ಲಾಂಛನ ಇದೆ ಅದ್ಭುತವಾದಂಥ ಕಲೆ ನೋಡಿ ಸಂಪೂರ್ಣವಾಗಿ ಕಲ್ಲಿನಲ್ಲೇ ಮಾಡಿದ್ದು ಮಳೆ ನೀರನ್ನು ಕೋಟೆಯಿಂದ ಹೊರಗೆ ಹಾಕೋದಕ್ಕೆ ಇರುವ ಸಣ್ಣ ಒಂದು ಜರಿ ಕಾಲುವೆ ಇಲ್ಲಿ ಒಂದು ಸಣ್ಣ ಲಿಪಿ ಇದೆ ಮೇಲೆ ಶ್ರೀ ಅನ್ನೋದು ಗೊತ್ತಾಗ್ತಾ ಇದೆ ಉಳ್ಕಿದ್ದು ಕೆಳಗಡೆದು ಏನಂತ ಗೊತ್ತಾಗ್ತಾ ಇಲ್ಲ ನೋಡಿ ಆ ದಾರವನ್ನು ಮುಚ್ಚಿದಾಗ ಹಿಂದೆ ಕಟ್ಟಿಗೆಯಿಂದ ಅದಕ್ಕೆ ಲಾಕ್ ಮಾಡೋದಕ್ಕೆ ಇಷ್ಟು ದೊಡ್ಡ ನೋಡಿ ಆಲ್ಮೋಸ್ಟ್ ಇಷ್ಟು ಎತ್ತರ ಒಂದು ಸಣ್ಣ ಗೂಣ್ ಮಾಡಿದ್ದಾರೆ ಇಲ್ಲೊಂದಿದೆ ಇಲ್ಲೊಂದಿದೆ ಆಮೇಲೆ ಮೇಲೆ ಭಾಗದಲ್ಲಿಯೂ ಸಹಿತ ನೀವು ನೋಡ್ಬೋದು
ಹೌದಾ ಇಲ್ಲ ಈ ಕಟ್ಟೆಗಳನ್ನು ನೋಡಿದರೆ ಒಂದು ಸುಮಾರು ಒಂದು 6 ಫೀಟು ಎಷ್ಟರದಷ್ಟು ಕಟ್ಟೆಗಳಿದೆ ಹತ್ತೋದಕ್ಕೆ ಇಲ್ಲೇ ಸ್ಟೆಪ್ಸ್ಗಳು ಸಹಿತ ಇವೆ ಎಕ್ಸ್ಪ್ಲೋರಿಂಗ್ ಶಿವಾಜಿ ಮಹಾರಾಜ ಫೋರ್ಟ್ ಗಜೇಂದ್ರಗಢ ಕಲ್ಲಿನ ಒಂದು ವಜ್ಜಕ್ಕೆ ಮತ್ತೆ ಬಿದ್ದಿತ್ತಂತೆ ನೋಡಿ ಕೋಟೆಯ ಸೆಕ್ಯೂರಿಟಿ ಗಾರ್ಡ್ಸ್ ಇಲ್ಲಿ ನಿಂತ್ಕೊಂಡು ಸಂಪೂರ್ಣ ಈ ಕೋಟೆಯ ಮುಂಭಾಗವನ್ನು ಅವರು ವಾಚ್ ಮಾಡ್ಬೋದಾಗಿತ್ತು ಇದು ಸಂಪೂರ್ಣ ಕಲ್ಲಿನಿಂದನೇ ಮಾಡಲಾಗಿದೆ ಈಗಿನ ದಿನಗಳಲ್ಲಿ ನಾವು ಬಾಲ್ಕನಿ ಅಂತ ಹೇಳ್ತೀವಲ್ಲ ಹಾಗೆ ಕೋಟೆಗೆ ಇರ್ತಕ್ಕಂಥ ಬಾಲ್ಕನಿ ಸೈನಿಕರು ಈ ಸಂಪೂರ್ಣ ದೃಶ್ಯವನ್ನು ಇದು ಮಾಡೋದಕ್ಕೆ ನೋಡ್ರಿ ಮೇಲೆ ಛತ್ತನ್ನು ಸಹಿತ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕಲ್ಲಿನಲ್ಲೇ ಎಷ್ಟು ಚೆನ್ನಾಗಿರುವ ಡಿಸೈನ್ ಬರಿ ಇನ್ನು ಮೇಲೆ ಹತ್ತೋದಕ್ಕೆ ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ ಜೊತೆಗೆ ನೋಡಿ ಇಲ್ಲಿ ಇಟ್ಕೊಳ್ಳೋದಕ್ಕೆ ಆಸರೆ ಇದೆ ಕೋಟೆ ಇನ್ನೂ ಎತ್ತರದ ಭಾಗಕ್ಕೆ ಹೋಗ್ಬೋದು ಇವುಗಳನ್ನು ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಕಾವಲುಗಾರರು ಸೈನಿಕರು ಗನ್ನನ್ನು ಹಿಡ್ಕೊಂಡು ಶತ್ರುಗಳ ಕಡೆಗೆ ತೋಪನ್ನು ಹಾರಿಸೋದಕ್ಕೂ ಇರ್ಬೋದು ಅನಿಸುತ್ತೆ ಈ ಈ ಕಟ್ಟಡದಲ್ಲಿ ಏನಿದೆ ನೋಡೋಣ ನೋಡಿ ನೀರು ಕೋಟೆಗೆ ಬೇಕಾಗ್ತಕ್ಕಂಥ ನೀರು ನೀರನ್ನು ಸಂಗ್ರಹಣೆ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಸಣ್ಣ ಒಂದು ಹೊಂಡ ಅಲ್ಲಿ ನೋಡ್ಬೋದು ಆ ಕಡೆ ಆನೆ ಮುಖದಲ್ಲಿ ಹೊರಗಿನಿಂದ ಬರುವ ನೀರು ಇಲ್ಲಿ ಬೀಳೋ ಹಾಗೆ ನೋಡಿ ಮಳೆ ಬಂದಾಗ ಕೋಟೆಯಲ್ಲಿ ಗುಡ್ಡದ ಮೇಲೆ ಇರ್ತಕ್ಕಂಥ ಎಲ್ಲ ನೀರು ಸಂಗ್ರಹಣೆ ಆಗಿ ಇಲ್ಲಿ ಸ್ಟಾಕ್ ಆಗ್ತಿತ್ತು ಅದನ್ನು ಕೋಟೆ ಜನರು ಬಳಕೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತಿತ್ತು ಅಲ್ಲಿ ನೋಡ್ಬೋದು ದೊಡ್ಡ ಗಾತ್ರದಲ್ಲಿ ಒಂದು ಬಸವಣ್ಣನ ಮೂರ್ತಿ ಇದೆ ನೋಡ್ಬೋದು ಇದು ಏನು ದೊಡ್ಡದು ಒಂದು ಬಿಸಕಲ್ಲಿತ್ತವೇನೋ ಅನಿಸುತ್ತೆ ಬಟ್ ಒಂದೇ ಭಾಗ ಇದೆ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ವಿಶಾಲವಾದಂಥ ಜಾಗ ಇದೆ ಈ ಕೋಟೆ ಮೇಲೆ ನೋಡ್ಬೋದು ನೀವು ಇಲ್ಲಿ ಮೇಲೆ ಮಹಾಲಕ್ಷ್ಮಿ ಗುಡಿ ಇದೆ ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಎಲ್ಲಿದೆ ಕೋಟೆಯಲ್ಲಿ ಇನ್ನೊಂದು ಮೇಲೆ ಸಣ್ಣ ಕೋಟೆ ಇದ್ದಂಗಿದೆ ಏನಾದರೂ ಇದು ಒಂದು ಸಣ್ಣ ರಾಜರಿರೋದಕ್ಕೆ ಏನಾದರೂ ಮಾಡಿದ್ರೇನೋ ಈ ಪೂರ ಸಂಪೂರ್ಣವಾಗಿ ಪಾಳ ಬಿದ್ದಿದೆ ಪಾಳ ಬಿದ್ದಿರುವ ಕೋಟೆ ಕೋಟೆಯ ಮೇಲೆ ಕೋಟೆ ಈ ಕೋಟೆ ಸ್ಟ್ರಕ್ಚರ್ನ ನೋಡಿ ಎಲ್ಲಿಯೂ ಸಿಮೆಂಟು ಅದೇನು ಕಂಡ್ರೆ ಕಾಣ್ತಾ ಇಲ್ಲ ಸಣ್ಣ ಪುಟ್ಟ ಕಲ್ಲರ್ನ ಇಟ್ಟಿದ್ದಾರೆ ನಡುಕೆ ಮೇಲೆ ಒಂದಿಷ್ಟು ಸೇನೋ ಸ್ವಲ್ಪ ಸಿಮೆಂಟ್ ಈಗಿನ ಡೇಸಲ್ಲಿ ಒರೆಸಿದ್ದಾರೆ ಬಿಟ್ಟರೆ ಇವೆಲ್ಲ ಕಲ್ಲುಗಳು ಒಂದರ ಮೇಲೆ ಒಂದು ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ದಾರೆ ನಮ್ಮ ಜನರು ಇಲ್ಲಿ ಕೋಟೆಯಲ್ಲಿ ಬಿದ್ದಿರುವ ಕಲ್ಲುಗಳಂದೇ ಅವರು ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿದ್ದಾರೆ ಇದನ್ನು ನೋಡಿದ್ರೆ ಮುಂದೆ ಎಲ್ಲಿ ಇಲ್ಲಿ ಒಂದು ಕಾಲನಿ ಆಗುತ್ತೋ ಏನೋ ಇಲ್ಲಿ ಒಂದು ದರ್ಗಾನೂ ಇದೆ ನೋಡಿ ಕೋಟೆ ಮೇಲಿನಿಂದ ಒಂದು ವಿಹಂಗಮ ನೋಟ ವಿಶಾಲವಾದ ಪ್ರದೇಶ ಇದೆ ಇದರಲ್ಲಿ ಕೋಟೆ ಮೇಲುಗಡೆ ಇಷ್ಟು ವಿಶಾಲವಾದ ಸಮತಟ್ಟಾದಂಥ ಭೂಮಿ ಇರೋದು ಭಾಳ ವಿಶಿಷ್ಟ ಆಮೇಲೆ ಭಾಳ ರೇರ್ ಈ ಥರ ಸಿಗೋದು ಅಲ್ಲಿ ನೋಡ್ಬೋದು ನೀವು ಮಹಾಲಕ್ಷ್ಮಿಯ ಗುಡಿ ಇದೆ ಬನ್ನಿ ಹೋಗೋಣ ದೀಪಸ್ತಂಭ ಇಲ್ಲಿ ಇಲ್ಲಿ ನೋಡಿ ಕಳ್ಳಕಾಕರು ನಿಧಿ ಇರಬಹುದೆಂದು ಇಲ್ಲಿರ್ತಕ್ಕಂಥ ಗುಡಿಯನ್ನು ಭಗ್ನಗೊಳಿಸಿರುವುದು ನೋಡಿದರೆ ಆಗಿರಲೇಬೇಕು ಆದರೆ ಪೂಜೆ ಮಾಡಿರ್ತಕ್ಕಂಥ ನೋಡಿ ಮಾರ್ಕ್ ಇದೆ ಮೂರ್ತಿ ಇದ್ರ ಮೇಲೆ ಇತ್ತು ಅನಿಸುತ್ತೆ ಭಗ್ನಗೊಳಿಸಿದ್ದಾರೆ ಮೇಲೆ ಗೋಪುರ ಸಹಿತ ಇಲ್ಲ
ಅಲ್ಲಿನೂ ಒಂದು ದೀಪದ ಸ್ತಂಭ ಕಾಣ್ತಾ ಇದೆ. ಅಲ್ಲೇನಾದರೂ ದೇವಸ್ಥಾನ ಇರ್ಬೋದು. ಸಮಯದ ಅಭಾವದ ಕಾರಣ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇನ್ನೊಂದ್ಸಲ ಬರ್ತೀವಿ. ಅಲ್ಲಿ ಒಂದು ದೀಪಸ್ತಂಭ ಇದೆ. ಅಲ್ಲಿನೂ ಒಂದು ದೇವಸ್ಥಾನ ಥರನೇ ಇದೆ ಅಲ್ಲೆಲ್ಲ. ಬಟ್ ಆಗಲಿ, ಇನ್ನೊಂದ್ಸಲ ಬರೋಣ. ಇಲ್ಲಿ ಮೇಲೆ ನೀರಿನ ವ್ಯವಸ್ಥೆ, ತಿನ್ನೋದಕ್ಕೆ ಏನಾದರೂ ಏನು ವ್ಯವಸ್ಥೆ ಇರೋದಿಲ್ಲ. ಎಲ್ಲರೂ ಸಫಿಶಿಯೆಂಟಾಗಿ ನೀರು ಮತ್ತು ನಿಮಗೆ ಆಹಾರ ಎಲ್ಲರನ್ನ ಮೊದಲೇ ತೆಗೆದುಕೊಂಡು ಬನ್ನಿ. ಮಕ್ಕಳಿಗೆ ಕರ್ಕೊಂಬಂದು ತೋರಿಸ್ಬೋದು ಹೇಗೆ ಮೊದಲಿನ ಕೋಟೆಗಳೆಲ್ಲ ಇದ್ದು ರಾಜರು ಮಹಾರಾಜರು ಹೇಗೆ ಕೋಟೆಗಳಲ್ಲಿ ಇರ್ತಿದ್ರು. ಈ ಸ್ಥಳಗಳನ್ನು ತೋರಿಸ್ಬೋದು. ಬನ್ನಿ ನೀವು ಒಂದ್ಸಲ ಈ ಜಾಗಕ್ಕೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಇದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿ. ಪಾಳು ಬಿದ್ದಿರುವ ಕೋಟೆ, ಕೋಟೆ ಮೇಲೆ ಇರತಕ್ಕಂಥ ಒಂದು ಸಣ್ಣ ಕೋಟೆ, ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಅಲ್ಲಿ ಗುಡ್ಡದ ಮಧ್ಯದಲ್ಲಿ ಬಿಳಿ ಆಕಾರದಲ್ಲಿ ಏನು ಕಾಣಿಸ್ತದೆ ಅದೇ ಶ್ರೀ ಕಾಲಕಾಲೇಶ್ವರ ಈಶ್ವರ, ಪುರಾತನ ಈಶ್ವರ ದೇವಸ್ಥಾನ. ಈ ಗುಡ್ಡದಿಂದ ಕೆಳಗೆ ಇಳಿದು 5 ಕಿಲೋಮೀಟರ್ ಹೋದರೆ ಆ ದೇವಸ್ಥಾನ ಇದೆ. ಒಳ್ಳೆಯ ಅದ್ಭುತ ದೇವಸ್ಥಾನ. ಸಮಯ ಸಿಕ್ಕರೆ ಅಲ್ಲಿಗೂ ಹೋಗಿ ದರ್ಶನ ಪಡೆದುಕೊಂಡು ಬನ್ನಿ. ಅದ್ಭುತವಾದಂಥ ಬಸವಣ್ಣನ ಕಲ್ಲಿನ ವಿಗ್ರಹ. ಈ ನೀರು ಸಂಗ್ರಹಣೆಗಾಗಿ ಏನಿದೆ ಬನ್ನಿ ನೋಡೋಣ. ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್. ಕಡೆ ನೀರು ಸಂಗ್ರಹಣೆಗೆ ಆಗಿರ್ತಕ್ಕಂಥ ಒಂದು ದೊಡ್ಡ ಹೊಂಡ ಥರ ಇದೆ. ಅದರ ಮೇಲೆ ಇಲ್ಲಿ ಬಸವಣ್ಣನ ಒಂದು ವಿಗ್ರಹ ಇದೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಇಷ್ಟೇ ಅದರ ಕಾಂಪೌಂಡ್ ಮೇಲೆ ಅದನ್ನು ಕುಂದರಿಸಿದ್ದಾರೆ. ಎಷ್ಟು ಚೆನ್ನಾಗಿ ಕರ್ವಿಂಗ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಹಿಂದಿನ ಭಾಗ ಕಲ್ಲುಗಳು ಬಿದ್ದೋಗಿವೆ ನೋಡಿ. ಎಷ್ಟು ಸ್ವಲ್ಪ ಇಲ್ಲೆಲ್ಲ ಹೋಗಿದೆ ಒಂದಿಷ್ಟು ಭಾಗ ನೋಡಿ. ಶಿವಾಜಿ ಮಹಾರಾಜರ ಕೋಟೆ ಗಜೇಂದ್ರಗಢದ ವೀಕ್ಷಣೆ ಮುಗೀತು. ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಐದು ಹೆಡೆ ಸರ್ಪಗಳ ಕೆತ್ತನೆ ಮಾಡಲಾಗಿದೆ ಹಾಗೂ ಮೇಲೆ ಗಂಡ ಬೇರುಂಡ ಮೇಲೆ ಹಾಗೂ ಈ ಕೋಟೆಯ ಮಹಾದ್ವಾರದ ಮಧ್ಯದಲ್ಲಿ ನೋಡಿ. ನೋಡಿ ಗಣೇಶನ ಚಿತ್ರ ಇದೆ. ಹಾಗೂ ಇಲ್ಲಿ ಆ ಮಹಾರಾಜ ಕುದುರೆ ಮೇಲೇ ಇಲ್ಲಿಗೆ ಬರ್ತಿದ್ದಂಥ ಒಂದು ಪ್ರತೀತಿನೂ ಇದೆ. ಅದರ ಕೆತ್ತನೆಯು ಸಹಿತ ಇದರ ಮೇಲಿದೆ. ಅಥವಾ ಕುದುರೆ ಮೇಲೆ ಯಾರೋ ಆ ಬರ್ಚಿಯನ್ನು ಹಿಡ್ಕೊಂಡಿದ್ದಾನೆ ಕೈಯಲ್ಲಿ.
ಬೇಟೆಯನ್ನು ಅಥವಾ ಶತ್ರುಗಳ ಮೇಲೆ ಅದನ್ನು ಬೀಸ್ತಿರೋ ಹಾಗೆ ಕಾಣಿಸ್ತಾ ಇದೆ. ಅದ್ಭುತವಾದ ಕಲಾಕೃತಿ. ಗೋರ್ಪಡೆ ಮಹಾರಾಜರ ವಾಡೆ. ಬನ್ನಿ ಒಳಗೆ ಹೋಗೋಣ. ಮಹಾರಾಜರ ವಾಡೆ ಹೇಗಿರ್ತಿತ್ತು ಮೊದಲಿನ ಕಾಲದಲ್ಲಿ ನೋಡಿ. ಅದು ಸಹಿತ ಇಲ್ಲಿ ಚೆನ್ನಾಗಿ ಪ್ರಿಸರ್ವ್ ಮಾಡಲಾಗಿದೆ. ಕೆಳಗಡೆ ಎಲ್ಲ ಕಟ್ಟಡ, ಕಲ್ಲಿನ ಕಟ್ಟಡ, ಛತ್ತು ಎಲ್ಲ ಕಟ್ಟಿಗೆದು. ಬೇಟೆಯಾಡಿದ ಹುಲಿ, ಗೋರ್ಪಡೆ ಮಹಾರಾಜರು ಹುಲಿಯನ್ನು ಬೇಟೆಯಾಡಿದ ಸಂದರ್ಭದ ಚಿತ್ರಣವನ್ನು ಚಿತ್ರೀಕರಿಸಿರುವುದು. ನೋಡ್ದ ಅವ್ರ ಮನೆ ದೇವ್ರ ಹಂಗ ಆತನ ಇಲ್ವ ಕೂಡ ಬೇರೆ ಐತೆ. ಹೋಯ್ತು ಮೂರು ಸಿಕ್ಕಂತ ನೋಡ್ಬೋದ. ಇವ್ರು ನೋಡಿ ನಾವು ಗೋರ್ಪಡೆ ಮಹಾರಾಜರು ಬಿಳಿ